ಸಮಯ ಅತ್ಯಂತ ಶಕ್ತಿಶಾಲಿ. ಒಂದು ಕ್ಷಣದಲ್ಲಿ ಸಮಸ್ತ ಪರಿಸ್ಥಿತಿಗಳನ್ನು ಬದಲಿಸಿಬಿಡುತ್ತದೆ. ಕಾಸಿನ ಲೆಕ್ಕಾಚಾರದಲ್ಲೇ ಜೀವನ ಕಳೆದರೆ ಬದುಕಿನ ಉಳಿದೆಲ್ಲ ಖುಷಿಗಳಿಗೆ ಸಮಯವನ್ನು ಎಲ್ಲಿಂದ ತರ್ತೀರಾ? ಒಳ್ಳೆಯವರಿಗೆ ಕಷ್ಟ, ಏಕೆಂದರೆ ಈ ಕಲಿಯುಗದಲ್ಲಿ ಅವರು ಕಷ್ಟದ ಬೆಂಕಿಯಲ್ಲಿ ಬೆಂದು ಮುಂದಿನ ಸತ್ಯಯುಗದಲ್ಲಿ ನಗುವಿನ ಚಿನ್ನವಾಗುತ್ತಾರೆ. ಸಹಿಸಿಕೊಂಡು ಹೋದರೆ ನಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ. ಅದೇ ಪ್ರಶ್ನೆ ಮಾಡೋಕೆ ಹೋದರೆ ನಮಗಿಂತ ದೊಡ್ಡ ಶತ್ರು ಯಾರೂ ಇಲ್ಲ. ಏನು ಮಾಡೋದು, ಇದು ಜಗದ ನಿಯಮ. ನಮಗೆ ಜಾಸ್ತಿ ಕೋಪ ಬರೋದು ನಾವು ತುಂಬ ಇಷ್ಟಪಡೋರ ಮೇಲೇನೆ. ಆದರೆ ಅರ್ಥ ಮಾಡಿಕೊಳ್ಳೋಕೆ ಯಾರು ಮುಂದಾಗೋದಿಲ್ಲ. ನಗುತ್ತೇವೆ ಎಂಬ ಮಾತ್ರಕ್ಕೆ ಕಷ್ಟಗಳೇ ಇಲ್ಲವೆಂದಲ್ಲ, ನಗುವಲ್ಲೇ ಕಷ್ಟಗಳನ್ನು ಸೋಲಿಸುತ್ತೇವೆ ಎಂದರ್ಥ. ಸ್ಪಂದನೆಗಳೇ ಇಲ್ಲದ ಜಾಗದಲ್ಲಿ ಭಾವನೆಗಳ ಸಂತೆ ನಡೆದರೆ ಬಂಡೆಗಳ ಮೇಲೆ ನೀರು ಸುರಿದಂತೆ. ನೂರಾರು ಸುಂದರ ಮುಖಗಳಿಗಿಂತ ಕಾಳಜಿ ತೋರಿಸುವ ಒಂದು ಮನಸ್ಸು ಸಾಕು ಹೃದಯ ನಗಲು. ಒಮ್ಮೆ ಕ್ಷಮಿಸಿ ನೋಡು, ಮತ್ತೊಮ್ಮೆ ಕ್ಷಮಿಸಿ ನೋಡು. ಗೊತ್ತಿದ್ದು ಅದೇ ಮರುಕಳಿಸಿದರೆ ಅದು ನಿನಗೆ ಮಾಡುತ್ತಿರುವ ಮೋಸ ಎಂದು ತಿಳಿದು ಸುಮ್ಮನಾಗಿ ದೂರ ಸರಿದು ಬಿಡು. ನಂಬಿದ ಕೈಗಳೆಲ್ಲ ಕೈಬಿಟ್ಟಾಗಲೇ ತಿಳಿಯೋದು ಕಾಣದ ಕೈ ನಮ್ಮನ್ನು ಕೈ ಹಿಡಿಯುತ್ತದೆಂದು. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಪರಿಚಯವಾದರೆ ಆ ಸ್ನೇಹ ಎಷ್ಟು ದಿನಗಳು ಇರುತ್ತೋ ಗೊತ್ತಿಲ್ಲ. ಆದರೆ ಒಂದು ಮನಸ್ಸು ಇನ್ನೊಂದು ಮನಸ್ಸಿಗೆ ಪರಿಚಯ ಆದರೆ ಮಾತ್ರ ಆ ಪರಿಚಯ ಜೀವನ ಪೂರ್ತಿ ಇರುತ್ತದೆ. ಜೀವನ ಪೂರ್ತಿ ನಿನ್ನ ಜೊತೆ ಇರೋ ಅದೃಷ್ಟ ಇಲ್ಲದೆ ಹೋದರೂ ನಿನ್ನ ಸುಂದರವಾದ ಮನಸ್ಸಿನಲ್ಲಿ ಜಾಗ ಕೊಟ್ಟಿದೆಯಾ? ಅದ್ಭುತವಾದ ಪ್ರೀತಿಯನ್ನು ತೋರಿಸಿದ್ದೀಯಾ? ನನ್ನ ಜೀವನಕ್ಕೆ ಅಷ್ಟು ಸಾಕು. ಕಾಮನ ಬಿಲ್ಲು ಒಂದೇ ಸಾರಿ ಏಳು ಬಣ್ಣಗಳನ್ನು ತೋರಿಸುತ್ತೆ. ಆದರೆ ಈ ಮನುಷ್ಯ ಟೈಮ್ ನೋಡಿ ಒಂದೊಂದು ಬಣ್ಣವನ್ನು ಬದಲಿಸುತ್ತಾನೆ. ಆತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ. ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರುತ್ತದೆ. ನಂಬಿಕೆ ತಾಳ್ಮೆ ನಿಮ್ಮಲ್ಲಿದ್ದರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನು ನೀಡುತ್ತದೆ.